ನೆನ್ನೆ ದಿನ ಮತ್ತೆ ಇವತ್ತು ಎರಡು ದಿನ ದೀಪಾವಳಿ ಪ್ರಯುಕ್ತ ಇಡಿ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ 7.5 ಕೋಟಿ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛಪಡುತ್ತೇನೆ ಮೊದಲನೇದಾಗಿ ನೆನ್ನೆ ಮತ್ತೆ ಇವತ್ತು ಹಬ್ಬ ಇದ್ದರೂ ಕೂಡ ಎರಡು ಪಕ್ಷದ ಕಾರ್ಯಕರ್ತರು 13ನೇ ತಾರೀಕುವರೆಗೂ ಒಂದು ಕ್ಷಣನೂ ಕೂಡ ವ್ಯರ್ಥ ಮಾಡತಕ್ಕಂತ ಪ್ರಶ್ನೆ ಇಲ್ಲ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ದಯಮಾಡಿ ಹಳ್ಳಿಗಳಿಗೆ ಬನ್ನಿ ಅಂತಕಂತದ್ದು ನನಗೆ ಆಹ್ವಾನವನ್ನೇ ಕೊಟ್ಟಿದ್ದಾರೆ ಇವತ್ತು ವಿರೂಪಾಕ್ಷಿಪುರಕ್ಕೆ ಮೊದಲನೇ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇನೆ ನನ್ನ ಜೊತೆಯಲ್ಲಿ ನನ್ನ ಬಲವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರತಕ್ಕಂತ ಹಿರಿಯಕರು ವಿಶ್ವನಾಥ ಅಣ್ಣವರು ಕೂಡ ನನ್ನ ಜೊತೆಯಲ್ಲಿ ಇವತ್ತಿದ್ದಾರೆ ಜೊತೆಯಲ್ಲಿ ಜೆಡಿಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರುಗಳು ಇವತ್ತು ನನ್ನ ಜೊತೆಯಲ್ಲಿ ಗ್ರಾಮದಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಣ್ಣ ಪ್ರಚಾರ ಚೆನ್ನಾಗಿ ಸಾಗ್ತಾ ಇದೆ ಪ್ರತಿದಿನ ಕಾರ್ಯಕರ್ತರಲ್ಲೇ ಒಂದು ವಿಶ್ವಾಸ ಒಂದು ಉತ್ಸಾಹಕತೆ ಹೆಚ್ಚಾಗ್ತಾ ಇದೆ ಸರಿ ನೀವು ಕಣ್ಣೀರು ಹಾಕಿದ್ನ ಸಾಕಷ್ಟು ಟೀಕೆ ಮಾಡುವಂತದ್ದು ವ್ಯಂಗ್ಯ ಮಾಡುವಂತದ್ದು ಸರ್ ಕಾಂಗ್ರೆಸ್ ನಾಯಕರು ನಾವು ರಾಮನಗರ ಜಿಲ್ಲೆಯ ಜನತೆ ಜೊತೆ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರತಕ್ಕಂತ ಸಂಬಂಧ ಅಲ್ಲ ನಮ್ಮ ನಮ್ಮ ಸಂಬಂಧ ಒಂದು ಅವಿನಾಭಾವ ಸಂಬಂಧ ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ ಇದು ಹಾಗಾಗಿ ನಮ್ಮ ನೋವುಗಳು ನಮ್ಮ ಅಳಿಲನ್ನ ಇವತ್ತು ನಮ್ಮ ಮತದಾರರ ಮುಂದೆ ತೋಡ್ಕೊಡತಕ್ಕಂತದ್ದಾಗಲಿ ಅಥವಾ ನಾವು ಮಾಡಿರತಕ್ಕಂತ ಅಭಿವೃದ್ಧಿ ವಿಚಾರವಾಗಿ ಅವರಿಗೆ ಮನವರಿಕೆ ಮಾಡ್ಕೊಡತಕ್ಕಂತದ್ದಾಗಲಿ ಇದು ಮಾಡತಕ್ಕಂತದಲ್ಲಿ ನನಗೇನು ಇಂಜರ್ಕೆ ಇಲ್ಲ ಆಮೇಲೆ ನಾನು ಈ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಕಣ್ಣಲ್ಲಿ ನೀರು ಹಾಕಿ ಮತ ಗಿಟ್ಟಿಸ್ಕೊಳ್ಳಬೇಕು ಅಂತಕಂತ ಉದ್ದೇಶದಿಂದ ನಾನು ಕಣ್ಣಲ್ಲಿ ನೀರು ಹಾಕಿರತಕ್ಕಂತದಲ್ಲ ನಾನು ಬಹುಶಃ ಒಂದು ಉದ್ವೇಗಕ್ಕೆ ಒಳಗಾಗಿ नाना कारण नन्न मनसली इरतक्कंत नोवन्न ननगे बेड अंद्रू कूड सार्वजनिक वलयदल्लि कण्णीर हाक्तक्कंतद्दु ननगे इष्ट इल्ल प्रामाणिकवागि हेळ्तेने आदरे अवत्तु ननगे कंट्रोल आगदिर अवत्तु आ रीति कण्णल्लि नीरु हाकिरतक्कंतद्दु इदु यावुदु बेरे ओंदु दुरुद्देशद ओंदु हिन्नेलेयल्ल अल्ल अंतक्कंतद्दन्न हेळबहुदण अष्टे ನನ್ನ ಪರಿಸ್ಥಿತಿಗೆ 19 ರಲ್ಲಿ ಯಾರ್ ಕಾರಣ ಅಂತಕಂತದ್ದು ಕಾಂಗ್ರೆಸ್ನ ಪಕ್ಷದವರು ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೊಂಡ್ರೆ ಅವರ ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕಳ್ಳಿ ಅದೇನ್ ಪಾಪ ಬೈರಂಗವಾಗಿ ಅವರು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಅವರ ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕೊಂಡ್ರೆ ಸಾಕ ಪ್ರಶ್ನೆಗೆ ಉತ್ತರ ಸಿಗ್ತದೆ ಹಾಗಾಗಿ ನನ್ನ ಸೋಲಿಗೆ ಯಾರು ಕಾರಣ ಅಲ್ಲ 19 ರಲ್ಲಿ ಮಂಡ್ಯ ಜಿಲ್ಲೆ ಜನತೆನೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಸಂಪೂರ್ಣವಾಗಿ ಹೃದಯದಿಂದ ನನಗೆ ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ತೋರಿಸಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಏನಾಯಿತು ಅಂತಕಂತದ್ದು ಕೂಪನ್ ಕಾರ್ಡ್ ಕತೆ ಈ ಜಗಜ್ಜೈರ ಒಂದೂವರೆ ವರ್ಷದಿಂದ ಹಲವಾರು ಬಾರಿ ಮಾತಾಡಿದೀವಿ ಮತ್ತದರ ಬಗ್ಗೆ ಮಾತಾಡತಕ್ಕಂತದ್ದು ಸೂಕ್ತ ಅಲ್ಲ ಜನ ನಾನು ಚುನಾವಣೆಯಲ್ಲಿ ಸೋತಿದ್ರು ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಒಬ್ಬ ಯುವಕನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಅನಿರೀಕ್ಷಿತವಾಗಿ ಈ ಚುನಾವಣೆಯಲ್ಲಿ ಕೊನೆಯ ಹಂತದಲ್ಲಿ ಬಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಷ್ಟೇ ಅಣ್ಣ ಬೇರೆ ಇನ್ನೇನು ಇಲ್ಲಿ ನಾನು ಇನ್ನೇನೋ ಉದ್ದೇಶ ಇಟ್ಕೊಂಡು ಅವರ ಮೇಲೆ ಬ್ಲೇಮ್ ಮಾಡತಕ್ಕಂತದ್ದು ಯಾವೂ ಇಲ್ಲ ದಯಮಾಡಿ ಕಾಂಗ್ರೆಸ್ನವರು ಇವತ್ತು ಏನೇನು ಮಾತನಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಉತ್ತರ ಕೊಡತಕ್ಕಂತದ್ದು ಚನ್ನಪಟ್ಟಣ ತಾಲೂಕಿನ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು 13ನೇ ತಾರೀಕು ನೆನ್ನೆ ದಿನ ಮತ್ತೆ ಇವತ್ತು ಎರಡು ದಿನ ದೀಪಾವಳಿ ಪ್ರಯುಕ್ತ ಇಡಿ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ 7.5 ಕೋಟಿ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛಪಡುತ್ತೇನೆ ಮೊದಲನೇದಾಗಿ ನೆನ್ನೆ ಮತ್ತೆ ಇವತ್ತು ಹಬ್ಬ ಇದ್ದರೂ ಕೂಡ ಎರಡು ಪಕ್ಷದ ಕಾರ್ಯಕರ್ತರು 13ನೇ ತಾರೀಕುವರೆಗೂ ಒಂದು ಕ್ಷಣನೂ ಕೂಡ ವ್ಯರ್ಥ ಮಾಡತಕ್ಕಂತ ಪ್ರಶ್ನೆ ಇಲ್ಲ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ದಯಮಾಡಿ ಹಳ್ಳಿಗಳಿಗೆ ಬನ್ನಿ ಅಂತಕಂತದ್ದು ನನಗೆ ಆಹ್ವಾನವನ್ನೇ ಕೊಟ್ಟಿದ್ದಾರೆ ಇವತ್ತು ವಿರೂಪಾಕ್ಷಿಪುರಕ್ಕೆ ಮೊದಲನೇ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇನೆ ನನ್ನ ಜೊತೆಯಲ್ಲಿ ನನ್ನ ಬಲವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರತಕ್ಕಂತ ಹಿರಿಯಕರು ವಿಶ್ವನಾಥ ಅಣ್ಣವರು ಕೂಡ ನನ್ನ ಜೊತೆಯಲ್ಲಿ ಇವತ್ತಿದ್ದಾರೆ ಜೊತೆಯಲ್ಲಿ ಜೆಡಿಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರುಗಳು ಇವತ್ತು ನನ್ನ ಜೊತೆಯಲ್ಲಿ ಗ್ರಾಮದಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಣ್ಣ ಪ್ರಚಾರ ಚೆನ್ನಾಗಿ ಸಾಗ್ತಾ ಇದೆ ಪ್ರತಿದಿನ ಕಾರ್ಯಕರ್ತರಲ್ಲೇ ಒಂದು ವಿಶ್ವಾಸ ಒಂದು ಉತ್ಸಾಹಕತೆ ಹೆಚ್ಚಾಗ್ತಾ ಇದೆ ಸರಿ ನೀವು ಕಣ್ಣೀರು ಹಾಕಿದ್ನ ಸಾಕಷ್ಟು ಟೀಕೆ ಮಾಡುವಂತದ್ದು ವ್ಯಂಗ್ಯ ಮಾಡುವಂತದ್ದು ಸರ್ ಕಾಂಗ್ರೆಸ್ ನಾಯಕರು ನಾವು ರಾಮನಗರ ಜಿಲ್ಲೆಯ ಜನತೆ ಜೊತೆ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರತಕ್ಕಂತ ಸಂಬಂಧ ಅಲ್ಲ ನಮ್ಮ ನಮ್ಮ ಸಂಬಂಧ ಒಂದು ಅವಿನಾಭಾವ ಸಂಬಂಧ ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ ಇದು
ಹಾಗಾಗಿ ನಮ್ಮ ನೋವುಗಳು ನಮ್ಮ ಅಳಲಿನ ಇವತ್ತು ನಮ್ಮ ಮತದಾರರ ಮುಂದೆ ತೋಡ್ಕೊಡ್ತಕ್ಕಂತದ್ದಾಗಲಿ ಅಥವಾ ನಾವು ಮಾಡಿರ್ತಕ್ಕಂತ ಅಭಿವೃದ್ಧಿ ವಿಚಾರವಾಗಿ ಅವರಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂತದ್ದಾಗಲಿ ಇದು ಮಾಡ್ತಕ್ಕಂತದಲ್ಲಿ ನನಗೇನು ಇಂಜರಿಕೆ ಇಲ್ಲ. ಆಮೇಲೆ ನಾನು ಈ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಕಣ್ಣಲ್ಲಿ ನೀರಾಕಿ ಮತ ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದಲ್ಲ. ನಾನು ಬಹುಶಃ ಒಂದು ಉದ್ವೇಗಕ್ಕೆ ಒಳಗಾಗಿ ನಾನಾ ಕಾರಣಗಳಿಂದ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವನ್ನು ನನಗೆ ಬೇಡ ಅಂದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕಣ್ಣೀರು ಹಾಕ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ಆದರೆ ಅವತ್ತು ನನಗೆ ಕಂಟ್ರೋಲ್ ಆಗ್ದಿರ ಅವತ್ತು ಆ ರೀತಿ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದು ಇದು ಯಾವುದೂ ಬೇರೆ ಒಂದು ದುರುದ್ದೇಶದ ಒಂದು ಹಿನ್ನೆಲೆಯಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದಣ ಅಷ್ಟೇ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪರಿಸ್ಥಿತಿ, ಅವರ ತಂದೆ ಮತ್ತು ಅವರ ತಾಯಿನೇ ಕಾರಣ ಅಂತ ಡಿ ಕೆ ಶಿವಕುಮಾರ್ ಅವರ ನನ್ನ ಪರಿಸ್ಥಿತಿಗೆ 19 ಯಾರು ಕಾರಣ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪಕ್ಷದವರು ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಂಡ್ರೆ ಅವರ ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕೊಳ್ಳಿ. ಅದೇನು ಪಾಪ ಬಹಿರಂಗವಾಗಿ ಅವರು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅವ್ರ ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕೊಂಡ್ರೆ ಸಾಕು, ಪ್ರಶ್ನೆಗೆ ಉತ್ತರ ಸಿಗ್ತದೆ. ಹಾಗಾಗಿ ನನ್ನ ಸೋಲಿಗೆ ಯಾರೂ ಕಾರಣ ಅಲ್ಲ. 19 ಮಂಡ್ಯ ಜಿಲ್ಲೆ ಜನತೆನೂ ನನಗೆ ಆಶೀರ್ವಾದ ಮಾಡಿದ್ದಾರೆ, ಸಂಪೂರ್ಣವಾಗಿ ಹೃದಯದಿಂದ ನನಗೆ ಪ್ರೀತಿ ಕೊಟ್ಟಿದ್ದಾರೆ, ವಿಶ್ವಾಸ ತೋರಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಏನಾಯಿತು ಅಂತಕ್ಕಂಥದ್ದು ಕೂಪನ್ ಕಾರ್ಡ್ ಕತೆ ಈ ಜಗಜ್ಜಾಹಿರ. 1.5 ವರ್ಷದಿಂದ ಹಲವಾರು ಬಾರಿ ಮಾತಾಡಿದ್ದೀವಿ, ಮತ್ತದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಜನ ನಾನು ಚುನಾವಣೆಯಲ್ಲಿ ಸೋತಿದ್ರು ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ, ಒಬ್ಬ ಯುವಕನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಅನಿರೀಕ್ಷಿತವಾಗಿ ಈ ಚುನಾವಣೆಯಲ್ಲಿ ಕೊನೆಯ ಹಂತದಲ್ಲಿ ಬಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಷ್ಟೇ ಅಣ್ಣ. ಬೇರೆ ಇನ್ನೇನು ಇಲ್ಲಿ ನಾನು ಇನ್ನೇನೋ ಉದ್ದೇಶ ಇಟ್ಕೊಂಡು ಅವ್ರ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದು ಇವ್ಯಾವೂ ಇಲ್ಲ. ದಯಮಾಡಿ ಕಾಂಗ್ರೆಸ್ನವ್ರು ಇವತ್ತು ಏನೇನು ಮಾತನಾಡ್ತಾ ಇದ್ದಾರೆ ಇದು ಎಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು. 13 ನಿನ್ನೆ ದಿನ ಮತ್ತು ಇವತ್ತು ಎರಡೂ ದಿನ ದೀಪಾವಳಿ ಪ್ರಯುಕ್ತ ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ 7.5 ಕೋಟಿ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಚ್ಛಪಡ್ತೇನೆ. ಮೊದಲನೇದಾಗಿ ನಿನ್ನೆ ಮತ್ತು ಇವತ್ತು ಹಬ್ಬ ಇದ್ದರೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು 13 ಒಂದು ಕ್ಷಣನೂ ಕೂಡ ವ್ಯರ್ಥ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ, ದಯಮಾಡಿ ಹಳ್ಳಿಗಳಿಗೆ ಬನ್ನಿ ಅಂತಕ್ಕಂಥದ್ದು ನನಗೆ ಆಹ್ವಾನವನ್ನೇ ಅಂದ್ಕೊಟ್ಟಿದ್ದಾರೆ. ಇವತ್ತು ವಿರೂಪಾಕ್ಷಿಪುರಕ್ಕೆ ಮೊದಲನೇ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇನೆ. ನನ್ನ ಜೊತೆಯಲ್ಲಿ ನನ್ನ ಬಲವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಹಿರಿಯಕರು ವಿಶ್ವನಾಥ್ ಅಣ್ಣವರು ಕೂಡ ನನ್ನ ಜೊತೆಯಲ್ಲಿ ಇವತ್ತಿದ್ದಾರೆ. ಜೊತೆಯಲ್ಲಿ JDSU ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರುಗಳು ಇವತ್ತು ನನ್ನ ಜೊತೆಯಲ್ಲಿ ಗ್ರಾಮದಲ್ಲಿ ಭೇಟಿ ಕೊಟ್ಟಿದ್ದಾರಣ. ಪ್ರಚಾರ ಚೆನ್ನಾಗಿ ಸಾಗ್ತಾ ಇದೆ. ಪ್ರತಿದಿನ ಕಾರ್ಯಕರ್ತರಲ್ಲೇ ಒಂದು ವಿಶ್ವಾಸ ಒಂದು ಉತ್ಸಾಹಕತೆ ಹೆಚ್ಚಾಗ್ತಾ ಇದೆ. ಸರಿ, ನೀವು ಕಣ್ಣೀರು ಹಾಕಿದ್ನ ಸಾಕಷ್ಟು ಟೀಕೆ ಮಾಡುವಂಥದ್ದು ವ್ಯಂಗ್ಯ ಮಾಡುವಂಥದ್ದು ಸರ್ ಕಾಂಗ್ರೆಸ್ನ ನಾಯಕರು? ನಾವು ರಾಮನಗರ ಜಿಲ್ಲೆಯ ಜನತೆ ಜೊತೆ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ ನಮ್ಮದು. ನಮ್ಮ ಸಂಬಂಧ ಒಂದು ಅವಿನಾಭಾವ ಸಂಬಂಧ, ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದು. ಹಾಗಾಗಿ ನಮ್ಮ ನೋವುಗಳು ನಮ್ಮ ಅಳಲಿನ ಇವತ್ತು ನಮ್ಮ ಮತದಾರರ ಮುಂದೆ ತೋಡ್ಕೊಡ್ತಕ್ಕಂಥದ್ದಾಗಲಿ ಅಥವಾ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಚಾರವಾಗಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದಾಗಲಿ ಇದು ಮಾಡ್ತಕ್ಕಂಥದ್ದಲ್ಲಿ ನನಗೇನು ಹಿಂಜರಿಕೆ ಇಲ್ಲ. ಆಮೇಲೆ ನಾನು ಈ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಕಣ್ಣಲ್ಲಿ ನೀರು ಹಾಕಿ ಮತ ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದಲ್ಲ. ನಾನು ಬಹುಶಃ ಒಂದು ಉದ್ವೇಗಕ್ಕೆ ಒಳಗಾಗಿ ನಾನಾ ಕಾರಣಗಳಿಂದ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವನ್ನು ನನಗೆ ಬೇಡ ಅಂದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕಣ್ಣೀರು ಹಾಕ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ಆದರೆ ಅವತ್ತು ನನಗೆ ಕಂಟ್ರೋಲ್ ಆಗ್ದಿರ ಅವತ್ತು ಆ ರೀತಿ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದು ಇದು ಯಾವುದೂ ಬೇರೆ ಒಂದು ದುರುದ್ದೇಶದ ಒಂದು ಹಿನ್ನೆಲೆಯಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದಣ ಅಷ್ಟೇ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪರಿಸ್ಥಿತಿ, ಅವರ ತಂದೆ ಮತ್ತು ಅವರ ತಾಯಿನೇ ಕಾರಣ ಅಂತ ಡಿ ಕೆ ಶಿವಕುಮಾರ್ ಅವರ ನನ್ನ ಪರಿಸ್ಥಿತಿಗೆ 19 ಯಾರು ಕಾರಣ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪಕ್ಷದವರು ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಂಡ್ರೆ ಅವರ ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕೊಳ್ಳಿ. ಅದೇನು ಪಾಪ ಬಹಿರಂಗವಾಗಿ ಅವರು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅವ್ರ ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕೊಂಡ್ರೆ ಸಾಕು, ಪ್ರಶ್ನೆಗೆ ಉತ್ತರ ಸಿಗ್ತದೆ. ಹಾಗಾಗಿ ನನ್ನ ಸೋಲಿಗೆ ಯಾರೂ ಕಾರಣ ಅಲ್ಲ.
19ರಲ್ಲಿ ಮಂಡ್ಯ ಜಿಲ್ಲೆ ಜನತೆನು ನನಗೆ ಆಶೀರ್ವಾದ ಮಾಡಿದ್ದಾರೆ ಸಂಪೂರ್ಣವಾಗಿ ಹೃದಯದಿಂದ ನನಗೆ ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ತೋರಿಸಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಏನಾಯ್ತು ಅಂತಕಂತದ್ದು ಕೂಪನ್ ಕಾರ್ಡ್ ಕತೆ ಈ ಜಗತ್ ಜೈರ ಒಂದೂವರೆ ವರ್ಷದಿಂದ ಹಲವಾರು ಬಾರಿ ಮಾತಾಡಿದೀವಿ ಮತ್ತದರ ಬಗ್ಗೆ ಮಾತಾಡತಕ್ಕಂತದ್ದು ಸೂಕ್ತ ಅಲ್ಲ ಜನ ನಾನು ಚುನಾವಣೆಯಲ್ಲಿ ಸೋತಿದ್ರು ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಒಬ್ಬ ಯುವಕನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಅನಿರೀಕ್ಷಿತವಾಗಿ ಈ ಚುನಾವಣೆಯಲ್ಲಿ ಕೊನೆಯ ಹಂತದಲ್ಲಿ ಬಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಷ್ಟೇ ಅಣ್ಣ ಬೇರೆ ಇನ್ನೇನು ಇಲ್ಲಿ ನಾನು ಇನ್ನೇನೋ ಉದ್ದೇಶ ಇಟ್ಕೊಂಡು ಅವರ ಮೇಲೆ ಬ್ಲೇಮ್ ಮಾಡತಕ್ಕಂತದ್ದು ಯಾವು ಇಲ್ಲ ದಯಮಾಡಿ ಕಾಂಗ್ರೆಸ್ನವರು ಇವತ್ತು ಏನೇನು ಮಾತನಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಉತ್ತರ ಕೊಡತಕ್ಕಂತದ್ದು ಚನ್ನಪಟ್ಟಣ ತಾಲೂಕಿನ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು 13ನೇ ತಾರೀಕು